ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಶೈಲು ಸುನಿಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಮನೆಯಲ್ಲಿ ಎಲ್ಲ ಕೆಲಸನೂ ಮುಗಿದಿದೆ. ಸ್ನಾನ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಕಂಪ್ಲೀಟಾಗಿ ಮನೆ ಕ್ಲೀನ್ ಎಲ್ಲ ಮಾಡಾಗಿದೆ. ಸಂಡೇ ಇವತ್ತು, ಯಾವುದೇ ರೀತಿಯ ನಾನ್ ವೆಜ್ ಅಂತೂ ಮಾಡ್ತಿಲ್ಲ. ಏನಕ್ಕೆ ಮಾಡ್ತಿಲ್ಲ ಅಂತ ನಿಮಗೆ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ. ಇವತ್ತು ಬೀನ್ಸ್ ಕಾಳು ಮತ್ತು ಆಲೂಗೆಡ್ಡೆನ ಹಾಕಿ ಸೂಪರಾಗಿ ಒಂದು ಕರಿನ ಮಾಡ್ತೀನಿ. ಅಂದರೆ ಸಾಂಬಾರು ಥರ, ತುಂಬ ತಿಕ್ಕ ಗ್ರೇವಿನೂ ಮಾಡಲ್ಲ, ಸಾಂಬಾರು ಸಾಂಬಾರು ನೀರು ಥರನೂ ಮಾಡೋದಿಲ್ಲ. ಸ್ವಲ್ಪ ಗ್ರೇವಿ ಟೈಪ್ ಇರೋದಕ್ಕೆ, ರೈಸ್ಗೆ, ಚಪಾತಿಗೆ, ಪೂರಿಗೆ ಎಲ್ಲ ಸಖತ್ತಾಗಿರೋಂಥ ಒಂದು ಗ್ರೇವಿನ ಮಾಡಿ ತೋರಿಸ್ತೀನಿ. ಸಖತ್ತಾಗಿರುತ್ತೆ, ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಇವಾಗ ನಾನು ರೆಡಿ ಆಗಿಬಿಡ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ ಸನ್ಸ್ಕ್ರೀನ್, ಒಂದು ಪಾಂಡ್ಸ್ ಕ್ರೀಮ್, ಎರಡೂ ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಅಪ್ಲೈ ಮಾಡಲ್ಲ. ಬನ್ನಿ ಆಗಿದ್ರೆ ಇವಾಗ ಅಡುಗೆಗೆ ರೆಡಿ ಮಾಡಿಬಿಡೋಣ. ಇವಾಗ ನಾನು ಒಂದೆರಡು ದಪ್ಪಗಿರೋ ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಬೀನ್ಸ್ ಕಾಳು ಏನಿದೆ ಇದನ್ನು ಮಿನಿಮಮ್ ಅಂದರು 12-13 hours ಆದರೂ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ಯಾಕಂತಂದರೆ ಇದನ್ನು ನೈಟೇ ನೆನೆ ಹಾಕಿದ್ದೆ. ಇದು ಬೀನ್ಸ್ ಕಾಳು ಬಂದು ತುಂಬಾ ಗಟ್ಟಿ ಇರುತ್ತೆ, ಎಷ್ಟು ನೆನೆಸಿದ್ರೂ ಅಷ್ಟೇ ತುಂಬ ಬೇಗ ಕುಕ್ ಆಗೋದಿಲ್ಲ. ಸೊ ಕುಕ್ಕರಲ್ಲಿ ವಿಶಲ್ ಬರೆಸಲೇಬೇಕು. ಇವಾಗ ಮಸಾಲೆ ರುಬ್ಬೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಮೊದಲನೇದಾಗಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅರಶಿನ ಪುಡಿ, ಕೊತ್ತಂಬರಿ ಸೊಪ್ಪು, ಒಂದು ದಪ್ಪಗಿರೋ ಈರುಳ್ಳಿನ ತೊಗೊಂಡಿದ್ದೀನಿ. ಇದು ಸಪ್ರೇಟ್ ರುಬ್ಕೋಬೇಕು. ಮತ್ತು ಇನ್ನೊಂದು ಬಂದು ತೆಂಗಿನಕಾಯಿ ತುರಿ ಜಜ್ಜಿಕೊಂಡಿದ್ದೀನಿ ನಾನು. ಮತ್ತು ಶುಂಠಿ, ಚಕ್ಕೆ, ಲವಂಗ, ಒಂದು 3 ಬೆಳ್ಳುಳ್ಳಿ, ಸ್ವಲ್ಪ ಉರುಗಡಲೆ. ಇವಾಗ ಮೊದಲಿಗೆ ನಾನು ಏನು ಈರುಳ್ಳಿ, ಅರಶಿನ, ಕೊತ್ತಂಬರಿ ಸೊಪ್ಪು ಹೇಳಿದ್ನಲ್ಲ, ಇದು ಅರಶಿನ ಈರುಳ್ಳಿ ಮಸಾಲೆ ಅಂತ ಹೇಳ್ತೀವಿ ನಾವು. ಸೊ ಇಷ್ಟನ್ನು ಚೂರೇಚೂರು ನೀರು ಹಾಕ್ಕೊಂಡು ರುಬ್ಕೊಬಿಡೋಣ. ಫೈನ್ ಪೇಸ್ಟ್ ಮಾಡ್ಕೋಬೇಕು ಇದನ್ನು. ಈ ಥರ ಮಾಡೋದ್ರಿಂದ ಎಷ್ಟು ರುಚಿಯಾಗಿ ಬರುತ್ತೆ ಈ ಗ್ರೇವಿ ಅಂತ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅದಾಯಿತು. ಇವಾಗ ಇನ್ನೊಂದು ಜಾರ್ಗೆ ನಾನು ತೆಂಗಿನಕಾಯಿ ತುರಿ, ಒಂದು 3 ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮತ್ತು ಕಡಲೆ ಹುರುಗಡಲೆ, ಮತ್ತು ಮಟನ್ ಸಾಂಬಾರ್ಗೆ ಯಾವ ಖಾರದ ಪುಡಿನ ಸೇರಿಸ್ತೀವಲ್ವ, ಆ ಖಾರದ ಪುಡಿನ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋತೀನಿ. ನುಣ್ಣಗೆ ರುಬ್ಕೋಬೇಕು. ಹಾಗೆ ಇನ್ನೊಂದು ಬಂದು ಸಪ್ರೇಟು ಟಮಾಟೊ ಪ್ಯೂರಿನ ಕೂಡ ಮಾಡ್ಕೋಬೇಕು. ಇವಾಗ ಇದೆಲ್ಲ ರೆಡಿ ಆಗಿದೆ. ಗ್ಯಾಸ್ ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಟು ಗ್ಯಾಸ್ ಸ್ಟೌವ್ ಆನ್ ಮಾಡ್ಕೋತೀನಿ. ಈ ಸಖತ್ ಸಖತ್ ಇಷ್ಟ ಅಂದರೆ ತುಂಬಾ ಇಷ್ಟ ಆಯಿತು ನಮ್ಮ ಮನೇಲಿ ಎಲ್ರಿಗೂ. ಇವಾಗ ಎಣ್ಣೆ ಬಿಟ್ಟಿದ್ದೀನಿ, ಎಣ್ಣೆ ಸ್ವಲ್ಪ ಕಾಯಲಿ. ಆ್ಯಕ್ಚುಲಿ ಬೀನ್ಸ್ ಕಾಳು ಎಲ್ಲನೂ ಅವಾಗವಾಗ ತಿಂತಾ ಇರಬೇಕು, ನಮ್ಮ ಬಾಡಿಗೆ ಇದೆಲ್ಲ ಬೇಕು. ಇವಾಗ ನಾನು ಫಸ್ಟು ಏನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಶಿನ ಹಾಕಿ ರುಬ್ಕೊಂಡಲ್ಲ, ಆ ಮಸಾಲೆನ ಎಣ್ಣೆಗೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಮೀನ್ಸ್ ಹುರ್ಕೋಬೇಕು. ಇದ್ರ ಜೊತೆನೇ ಟೊಮೆಟೊ ಪ್ಯೂರಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ನ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಗಮ್ ಅಂತ ಇದು ಸ್ಮೆಲ್ ಬರಬೇಕು, ಎಣ್ಣೆ ಬಿಟ್ಕೊಳ್ಳುತ್ತೆ. ಈ ಮಸಾಲೆ ಎಲ್ಲ ಚೆನ್ನಾಗಿ ಒಂದು 2 ನಿಮಿಷ ಹುರಿದಾದ್ಮೇಲೆ ಕಂಪ್ಲೀಟ್ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇರುತ್ತೆ. ಆವಾಗ ಏನು ನಾವು ಕಾಳನ್ನ ತೊಳೆದಿಟ್ಕೊಂಡಿದ್ದೀವಲ್ವ ಅದನ್ನು ಸೇರಿಸ್ಕೋಬೇಕು. ಇವಾಗ ನೋಡಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಇವಾಗ ಏನು ಕಾಳು ಆಲೂಗೆಡ್ಡೆ ಎಲ್ಲನೂ ತೊಳೆದು ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕಿ ಒಂದೊಳ್ಳೆ ಮಿಕ್ಸ್ನ ಮಾಡಬೇಕು. ಯಾಕಂತಂದರೆ ಈ ಕಾಳಲ್ಲೂ ಕೂಡ ರಾ ಸ್ಮೆಲ್ ಇದ್ದೇ ಇರುತ್ತೆ. ಸೊ ತರಕಾರಿ ಎಲ್ಲ ಹಾಕ್ತಾ ಇರೋದ್ರಿಂದ ಒಂದೊಳ್ಳೆ ಮಿಕ್ಸ್ನ ಮಾಡೋಣ. ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಸ್ವಲ್ಪ ಹಾಗೆ ಚಿಟಪಟ ಅಂತ ಸೌಂಡ್ ಬರ್ತಾ ಇರುತ್ತೆ. ಈಗ ಏನು ಅರಶಿನ ಈರುಳ್ಳಿ ಜೊತೆ ಇದನ್ನು ಹಾಕ್ತಾ ಇದ್ದೀವಿ ಅಂತಂದರೆ ಗಮ್ ಅಂತ ಕೂಡ ಸ್ಮೆಲ್ ಬಂದೇ ಬರುತ್ತೆ. ಸೊ ಈ ಸ್ಮೆಲ್ನ ತಗೊಳ್ತಾ ಯಾವಾಗ ತಿಂತೀನಪ್ಪ ಅನ್ನೋ ರೀತಿ ಅನ್ನಿಸ್ತಾ ಇರುತ್ತೆ. ಸೊ ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಂಡು ಬಿಡೋಣ. ಇದಂತೂ ರೈಸ್ ಜೊತೆ, ದೋಸೆ ಜೊತೆ, ಪರೋಟ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಪರ್ಫೆಕ್ಟ್ ಆ್ಯಂಡ್ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ತುಂಬ ಸಾಂಬಾರು ಥರ ಅಂತೂ ಇದನ್ನು ಮಾಡೋದಕ್ಕಾಗೋದಿಲ್ಲ, ಚೆನ್ನಾಗಿರೋದಿಲ್ಲ. ಸ್ವಲ್ಪ ಗಟ್ಟಿಗೆ ಇರಬೇಕು, ಹೆಂಗಿದ್ರೂ ಸಖತ್ತಾಗಿ ಬರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಇದು ಬಂದು ನನಗೆ ಮಮ್ಮಿ ಹೇಳ್ಕೊಟ್ಟಿರೋ ರೆಸಿಪಿ. ಸೊ ಸೂಪರ್. ಇವಾಗ ನೋಡ್ತಾ ಇದ್ದೀರಲ್ವಾ, ಎಲ್ಲ ಕಂಪ್ಲೀಟಾಗಿ ಹಸಿ ವಾಸನೆಲ್ಲ ಹೋಗಿ ಡ್ರೈ ಆಗ್ತಾ ಇದೆ. ಅರಶಿನ ಈರುಳ್ಳಿ ಎಲ್ಲ ಚೆನ್ನಾಗಿ ಅಬ್ಸರ್ವ್ನ ಮಾಡ್ಕೊಂಡಿದೆ, ಕಾಳು ಆಲೂಗೆಡ್ಡೆ ಎಲ್ಲ.
ಇವಾಗ ಏನಿಲ್ಲ, ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಇಲ್ಲಿಗೆ ಸೇರಿಸ್ಬೇಕು. ಸೊ ಅದಕ್ಕೂ ಮುಂಚೆ ಚೆನ್ನಾಗಿ ಒಂದು ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ಇದು ಆಗಿದೆ. ಏನು ಖಾರ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ. ಯಾಕಂತಂದರೆ ಇದರಲ್ಲೂ ಕೂಡ ಹಸಿ ಸ್ಮೆಲ್ ಇರುತ್ತೆ, ರಾ ಸ್ಮೆಲ್ ಎಲ್ಲ ಹೋಗ್ಬೇಕು. ಅಲ್ಲಿವರೆಗೂ ಒಂದೊಳ್ಳೆ ಮಿಕ್ಸ್ನ ಮಾಡಿ ಮತ್ತು ನಿಮಗೆ ಎಷ್ಟು ನೀರು ಇರಬೇಕು ಅಷ್ಟನ್ನು ಸೇರಿಸ್ಕೊಳ್ಳಿ. ತುಂಬ ಜಾಸ್ತಿ ಬೇಡ, ವಿಷಲ್ ಬರೆಸ್ಕೊಳ್ಳೋಣ. ಒಂದು ಎರಡು ವಿಷಲ್ ಬರೆಸ್ಕೋಬೇಕು, ಯಾಕಂತಂದರೆ ನಾವು ಈ ಕಾಳು ತುಂಬ ಗಟ್ಟಿ ಇರುತ್ತೆ, ಎಷ್ಟೇ ನೆನೆಸಿದ್ರೂ ಇದು ಕಂಪ್ಲೀಟಾಗಿ ನೆನೆಯೋದಿಲ್ಲ. ಆ್ಯಂಡ್ ಪಾತ್ರೆಯಲ್ಲಿ ಮಾಡಿದ್ರೆ ಇದು ಬೇಗ ಕುಕ್ ಆಗೋದಿಲ್ಲ, ಹಾಗಾಗಿ ವಿಷಲ್ ಬರೆಸ್ಕೊಳ್ಳೇಬೇಕು ಅಲ್ವಾ. ಸೊ ಇವಾಗ ಕಂಪ್ಲೀಟಾಗಿ ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ನ ಮಾಡ್ಕೊಳ್ಳೋಣ. ಆಮೇಲೆ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ವಿಷಲ್ ಬರೆಸ್ಕೊಬಿಡೋಣ. ಇವಾಗ ಇದು ವಿಷಲ್ ಕೂಡ ಹೋಗಿದೆ. ಸೊ ಈಗ ನಾನು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ಸ್ವಲ್ಪ ತಿಕ್ಕಾಗಿದೆ ಅಂತಂದರೆ ಉಪ್ಪು ಖಾರ ನೋಡ್ಕೊಂಡು ನೀವು ಸ್ವಲ್ಪ ನೀರನ್ನು ಕೂಡ ಹಾಕಿ ಕುಕ್ನ ಮಾಡ್ಕೊಳ್ಳಿ. ನಾನು ಎರಡು ವಿಷಲ್ ಬರೆಸಿದ್ರು ಇನ್ನೂ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡಿದೆ. ಬಿಕಾಸ್ ಇದು ಅಷ್ಟು ಬೇಗ ಬೇಯೋದಿಲ್ಲ, ತುಂಬ ಗಟ್ಟಿ ಇರುತ್ತೆ ಅಂದೆ ಅಲ್ವಾ. ಸೊ ಈಗ ಒಂದು 5 ನಿಮಿಷ ನಾನು ಸ್ವಲ್ಪ ನೀರನ್ನು ಸೇರಿಸಿ ಬೇಯಿಸಿದೆ. ಸಖತ್ ಅಂದರೆ ಸಖತ್ತಾಗಿ ಬಂತು, ಘಮ್ ಅಂತ ಬೇರೆ ಸ್ಮೆಲ್ ಬರ್ತಾಯಿತ್ತು. ಆ್ಯಂಡ್ ತುಂಬ ಚೆನ್ನಾಗಿ ರೈಸ್ ಜೊತೆ ಅಂತೂ ಕೇಳಲೇಬೇಡಿ, ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡು ತಿನ್ನೋಣ ಅನ್ನೋ ರೀತಿ ಬಂದಿತ್ತು. ಇವಾಗ ನಾನು ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ರೈಸ್ ಜೊತೆ. ಬೇಕು ಅಂತಂದರೆ ಮುದ್ದೆ ಜೊತೆನೂ ತಿನ್ಬೋದು ಇದನ್ನು, ಯಾಕಂತಂದರೆ ನಾನು ತುಂಬ ಗಟ್ಟಿಗೆ ಮಾಡಿಲ್ವಲ್ಲ. ಸೊ ಮುದ್ದೆ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ, ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಸಖತ್ ಅಂದರೆ ಸಖತ್ತಾಗಿರುತ್ತೆ, ನಾನ್ ವೆಜ್ ತಿನ್ನೋ ರೀತಿನೇ ಅನ್ನಿಸುತ್ತೆ. ಇವಾಗ ಇದೆಲ್ಲ ಆದಮೇಲೆ ನಾನು ಪ್ಯಾಕಿಂಗ್ನ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಹೋಗಕ್ಕೆ ಪ್ಯಾಕಿಂಗ್ ಮಾಡ್ತಾಯಿದ್ದೀನಪ್ಪ ಅಂತ ಅನ್ಕೋತೀರಾ? ನಾನೆಲ್ಲ ಹೋಗ್ತಾ ಇರೋದು, ಆ್ಯಕ್ಚುಲಿ ಮಮ್ಮಿ ಹೋಗ್ತಾ ಇದ್ದಾರೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ. ಸೊ ಮಮ್ಮಿಗೆ ಸ್ಯಾರಿ, ಅವ್ರದ್ದು ಟ್ಯಾಬ್ಲೆಟ್ ಆಗಿರ್ಬೋದು, ಅವ್ರಿಗೆ ಏನೇನು ಬೇಕು ಅವರು ಹೋಗಿ ಬರೋವರೆಗೂ ಏನೇನು ಬೇಕು ಸ್ವಲ್ಪ ಅದನ್ನೆಲ್ಲ ನಾನು ಪ್ಯಾಕ್ ಮಾಡ್ತಾಯಿದ್ದೆ. ಅಂದರೆ ಇವಾಗ ಮರೆತು ಬಿಟ್ಟರೆ ಆಮೇಲೆ ನೆನ್ಪು ಮಾಡ್ಕೊಂಡ್ರು ಅಲ್ಲಿ ಸಿಗೋದಿಲ್ಲ ಅಲ್ವಾ ಎಮರ್ಜೆನ್ಸಿಗೆ. ಸೊ ಅವರು ಏನೇನು ತಗೋ ಹೋಗ್ಬೇಕು ಅಂತ ಹೇಳಿದ್ರು ಅದನ್ನೆಲ್ಲ ಒಂದು ಸೈಡ್ ಇಟ್ಕೊಂಡು ನಾನು ಪ್ಯಾಕ್ನ ಮಾಡ್ಕೋತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಮಮ್ಮಿ ತಂಗಿ ಇದ್ದಾರೆ, ಅವರಿಗೆ ಡೆಲಿವರಿ ಆಯಿತು, ಪಾಪು ಆಯಿತು ಅಂದನಲ್ಲ,
ಅವ್ರ ಪಾಪಗೆ ಕಿವಿ ಚುಚ್ಚಿ ಪಾಪ ತೂಕ ಕಾಸು ಕೊಟ್ಟು ಚಿನ್ನದ ತೇರೆಲ್ಲ ಎಳಿಸ್ಬೇಕು ಅಂತ ಹರಕೆ ಇದೆ ಮಹದೇಶ್ವರ ಬೆಟ್ಟದಲ್ಲಿ. ಸೊ ಅದಕ್ಕೋಸ್ಕರ ತುಂಬ ಜನ ಏನು ಹೋಗ್ತಿಲ್ಲ, ಬಿಕಾಸ್ ಆಫ್ ಕೋವಿಡ್ ಕರೋನಾ ಇದೆ ಅಂತ ಅಂದ್ಬಿಟ್ಟು. ಇವ್ರ ಫ್ಯಾಮಿಲಿ ಮೆಂಬರ್ಸ್ ಮೀನ್ಸ್ ಅಕ್ಕ ತಂಗಿ ತಾತ ಇಷ್ಟು ಜನ ಹೋಗ್ತಿದ್ದಾರೆ. ಸೊ ಸಾಕು, ಅವರಿಗೆ ಎಷ್ಟು ಬೇಕು ಅಷ್ಟು ಪ್ಯಾಕಿಂಗ್ನ ಮಾಡ್ತಾ ಇದ್ದೀನಿ. ಮಮ್ಮಿ ಆ್ಯಕ್ಚುಲಿ ನಾಳೆ ಹೋಗೋದು, ಇವತ್ತೇ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದಾರೆ ಈವ್ನಿಂಗ್, ಬಿಕಾಸ್ ಒಂದಷ್ಟು ಕೆಲಸಗಳಿರುತ್ತೆ ಅಲ್ವಾ ಅವರಿಗೆ, ನಾಳೆ ಪ್ರಿಪರೇಷನ್ಸ್ ಅಡುಗೆ ಎಲ್ಲ ಮಾಡ್ಕೊಳ್ಬೇಕು ಅಂತಿದ್ರು. ಸೊ ಹಾಗಾಗಿ ಇವಾಗಲೇ ನಾನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಇವರು ಬಟ್ಟೆಗಳು ಟ್ಯಾಬ್ಲೆಟ್ ಎಲ್ಲ ಪ್ಯಾಕ್ ಮಾಡಿ, ಮತ್ತು ಅಕ್ಕ ತಂಗೀರಂತಂದರೆ ಈ ಮನೆಯಿಂದ ಏನಾದರೂ ಬೆಳೆದಿದ್ರೆ ತರಕಾರಿ ಇನ್ನೊಂದು ಮತ್ತೊಂದು ತೊಗೊಂಡು ಹೋಗ್ತಾ ಇರ್ತಾರೆ. ಅವರು ಬರಬೇಕಾದ್ರೆ ಅವ್ರೇನು ಮನೇಲಿರುತ್ತೆ ಅದನ್ನು ಕೊಟ್ಟು ಕಳಿಸ್ತಾ ಇರ್ತಾರಲ್ವಾ. ಸೊ ಏನೋ ಬಾಳೆಕಾಯಿ ಅರಿಶಿನ ಎಲ್ಲನೂ, ಅರಿಶಿನ ಅಂತೀನಿ ಶುಂಠಿ ಎಲ್ಲನೂ ಕೂಡ ಮಮ್ಮಿ ತಗೊಂಡು ಹೋಗ್ತಾ ಇದ್ರು. ಒಂದು ಚಿಕ್ಕ ಪುಟಾಣಿ ಪೌಷ್ನ ತಗೊಂಡಿದ್ದೀನಿ. ಇದರಲ್ಲಿ ಮಮ್ಮಿಗೆ ಲಿಪ್ ಬಾಮ್, ಮತ್ತು ಅವ್ರದ್ದು ಬಿಂದಿ ಆಗಿರ್ಬೋದು, ಮತ್ತು ಅವರ ಡೇ ಕ್ರೀಮ್ ಆಗಿರ್ಬೋದು, ಟ್ಯಾಬ್ಲೆಟ್, ಬ್ಯಾಂಗಲ್ಸ್, ಸದ್ಯಕ್ಕೆ ಕೋಮ್ ಇಷ್ಟನ್ನು ಹಾಕಿದ್ದೀನಿ. ಯಾಕಂತಂದರೆ ರೆಗ್ಯುಲರಾಗಿ ಮಮ್ಮಿ ಟ್ಯಾಬ್ಲೆಟ್ ತೊಗೊಳ್ಳೇಬೇಕು, ಮತ್ತು ಇದು ಮಾಮೂಲಿ ಡೈಲಿ ಯಾವ ರೀತಿ ರೆಡಿ ಆಗ್ತಾರೆ ಆ ರೀತಿಯಲ್ಲಿ ರೆಡಿ ಆಗೋದಕ್ಕೆ. ಮತ್ತು ಒಂದಷ್ಟು ಜ್ಯುವೆಲ್ರಿ, ಸಣ್ಣ ಪುಟ್ಟ ಜ್ಯುವೆಲ್ರಿನ ಹಾಕಿದ್ದೀನಿ. ಫುಲ್ ಕಂಪ್ಲೀಟಾಗಿ ಬ್ಯಾಗ್ ಕೂಡ ಪ್ಯಾಕ್ ಮಾಡಿದ್ದೀನಿ ನಾನು, ಇಲ್ಲಿ ಹೇಳದ್ನಲ್ಲ ಶುಂಠಿ ಬಾಳೆಕಾಯಿ ಎರಡನ್ನೂ ಒಂದು ಬ್ಯಾಗ್ಗೆ ಹಾಕಿದ್ದೀನಿ. ಇನ್ನು ಮಮ್ಮಿ ರೆಡಿ ಆಗ್ತಿದ್ದಾರೆ, ರೆಡಿಯಾಗಿ ಹೊರಡೋದೇ ಬಾಕಿ. ಆದರೂ ಬೇಜಾರಾಗ್ತಿತ್ತು ಮಮ್ಮಿ ಹೋಗ್ತಿದ್ದಾರಲ್ಲ ಅಂತ, ಬಟ್ ದೇವಸ್ಥಾನಕ್ಕಲ್ವಾ ಹೋಗಿ ಬರ್ತಾರೆ. ಹ್ಯಾಪಿ ಜರ್ನಿ ಮಮ್ಮಿ ಅಂತ ಹೇಳ್ತೀನಿ. ಬ್ಯಾಗು ಪುಟ್ಟ ಪುಟ್ಟದಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಮಮ್ಮಿ ಹೊರಡೋದಕ್ಕೆ ಎಲ್ಲ ರೆಡಿ ಆಗಿದ್ದಾರೆ. ಬುಜ್ಜಿ ಬೇಬಿ ಕೂಡ ತುಂಬಾ ಹಠ ಮಾಡ್ತಾ ಇದ್ರು, ಬಟ್ ಏನು ಮಾಡೋದು, ಹೋಗಿ ಬರಲಿ ಹ್ಯಾಪಿಯಾಗಿ ಖುಷಿಯಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರಲಿ ಮಮ್ಮಿ. ಇವಾಗ ಬುಜ್ಜಿ ಬೇಬಿ ಒಂದು ರೌಂಡ್ಸ್ ಹೋಗಿ ಬರ್ತಾ ಇದ್ದಾನೆ ಅನ್ನಿಯವ್ರ ಜೊತೆ, ಅವನಿಗೇನೋ ಒಂಥರ ಖುಷಿ ನಾನು ಹೋಗ್ತೀನಿ ಅನ್ನೋ ಫೀಲಲ್ಲಿ ಇದ್ದಾನೆ ಬುಜ್ಜಿ. ಇವಾಗ ಮಮ್ಮಿ ಕೂಡ ಅವನ್ನ ಕರ್ಕೊಂಡು ಸ್ವಲ್ಪ ಟೈಮ್ ಮುದ್ದಾಡಿ ಒಂದು ವಿಡಿಯೋ ಮಾಡಿಕೊಂಡು ಹೊರಡೋದಕ್ಕೆ ರೆಡಿ ಆಗ್ತಿದ್ದಾರೆ. ಸೊ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದು, ಅಲ್ಲಿ ವಿಡಿಯೋ ಎಲ್ಲ ಮಮ್ಮಿ ಚಾನಲಲ್ಲೇ ಬರುತ್ತೆ, ಯಾಕಂತಂದರೆ ನಾನು ಹೋಗಿಲ್ಲ ಅಲ್ವಾ ಜೊತೆಗೆ. ಇಷ್ಟನ್ನು ನಾನು ಮಾಡಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡೋದು ಮರಿಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.